ಭರವಸೆ ಹಾಗೂ ನೈಜ ಸುದ್ದಿಗಳನ್ನ ಪ್ರತಿನಿತ್ಯ ನಿಮ್ಮ ಮುಂದೆ ಹೊತ್ತು ತರುತ್ತಿರುವ ಡಿಎಸ್ 24 ನ್ಯೂಸ್ ಕನ್ನಡ ಚಾನೆಲ್ ಇನ್ನು ಮುಂದೆ ಕರ್ನಾಟಕ ರಾಜ್ಯಾದ್ಯಂತ ಪರಿಚಯವಾಗಲಿದೆ. ನಮ್ಮ ಇಂದು ಮಾನ್ಯ ಶಾಸಕರು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆಗಿರುವ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರು ಬೇತಮಂಗಲ ವಿಎಸ್ಎಸ್ಎನ್ ಸೊಸೈಟಿ ವತಿಯಿಂದ ರೈತರಿಗೆ ಕೃಷಿ ಸಾಲ ವಿತರಣೆ ಮಾಡಿದರು. ಮಾನ್ಯ ಶಾಸಕರು ಮಾತನಾಡಿ, ಯಾರೇ ಆಗಲಿ ಅಧಿಕಾರ ಸಿಕ್ಕಾಗ ಆದಷ್ಟು ಸಾರ್ವಜನಿಕ ಸೇವೆಗೆ ತಮ್ಮ ಸಮಯ ಹಾಗೂ ಶ್ರಮವನ್ನ ಮುಡಿಪಾಗಿಡಬೇಕು, ಆಗಲೇ ಒಂದು ಸಾರ್ಥಕತೆ ಎಂದು ತಿಳಿಸಿದರು. ಕ್ಷೇತ್ರದಲ್ಲಿ ರೈತರನ್ನು ಹಾಗೂ ಮಹಿಳೆಯರನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಪ್ರಯತ್ನಿಸುತ್ತಿದ್ದು ಈ ನಿಟ್ಟಿನಲ್ಲಿ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ತಮಗೆ ಸಂಪೂರ್ಣ ಸಹಕಾರ ನೀಡಿರುವುದಾಗಿ ತಿಳಿಸಿದರು. ರೈತರಿಗೆ ಕೃಷಿ ಸಾಲ ನೀಡುವ ಸಂದರ್ಭದಲ್ಲಿ ಅತಿ ಕಡಿಮೆ ಜಮೀನಿರುವ ರೈತರನ್ನು ಗುರುತಿಸಿ ಬಡ್ಡಿರಹಿತ ಸಾಲವನ್ನು ನೀಡಲಾಗಿದೆ. ಉತ್ತಮ ಮಳೆಯಾಗಿರುವ ಕಾರಣ ಸಾಲದ ಹಣವನ್ನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಆರ್ಥಿಕವಾಗಿ ಇನ್ನಷ್ಟು ಮುಂದುವರೆಯಲು ರೈತರಿಗೆ ಅವಕಾಶ ಸಿಕ್ಕಿದೆ ಎಂದು ತಿಳಿಸಿದರು. ಇನ್ನು ಕ್ಷೇತ್ರದಲ್ಲಿನ ಎಲ್ಲಾ ವಿಎಸ್ಎಸ್ಎನ್ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಮಹಿಳೆಯರಿಗೆ ಮತ್ತು ರೈತರಿಗೆ ಬಡ್ಡಿರಹಿತ ಸಾಲ ನೀಡುವ ಕಾರ್ಯದಲ್ಲಿ ತಮಗೆ ಸಂಪೂರ್ಣ ಸಹಕಾರ ನೀಡಿದ್ದು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬೇತಮಂಗಲ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಪ್ರಸನ್ನ, ನಿರ್ದೇಶಕರಾದ ವೆಂಕಟಾಚಲಪತಿ, ಶ್ರೀಮತಿ ಕಾಂಚನಮಾಲ, ರಮೇಶ್, ಸುರೇಂದ್ರಗೌಡ, ಶಂಕರ್, ಶ್ರೀನಿವಾಸಮೂರ್ತಿ, ಮುನಿಸ್ವಾಮಿ, ಮುಖಂಡರಾದ ಆಮು ಲಕ್ಷ್ಮೀನಾರಾಯಣ್, ಕೃಷ್ಣೇಗೌಡ, ರಾಧಾಕೃಷ್ಣರೆಡ್ಡಿ, ರಾಮಚಂದ್ರ, ಶ್ರೀರಾಮಪ್ಪ, ಗೋಪಾಲಪ್ಪ, ವೆಂಕಟೇಶ್, ಪದ್ಮರಾಮರೆಡ್ಡಿ, ಮಂಜುನಾಥ್, ವೆಂಕಟರಾಮ್, ರಾಮಕೃಷ್ಣಪ್ಪ ಸೇರಿದಂತೆ ಪ್ರಮುಖ ಮುಖಂಡರು, ರೈತರು, ಸಾರ್ವಜನಿಕರು ಹಾಜರಿದ್ದರು. ನಾವು ಏನು ಹೇಳೋದಿರಲ್ಲ, ರೈತರಿಂದ ನಾವು ಕೇಳಿಸ್ಕೋಬೇಕು ಕಷ್ಟ ಸುಖ ಏನಂತ. ನಾವು ಕೇಳಿಸ್ಕೊಂಡು ರೈತರಿಗೆ ನಾವು ಸ್ಪಂದಿಸುವಂತವ್ರ ಅಲ್ವಾ ಅಂತ ಮಾತ್ರ ನಾವು ಆಲೋಚನೆ ಮಾಡಬೇಕಾಗಿದೆ. ರೈತರಿಗೆ ಭಾಷಣ ಮಾಡುವಂತ ದೊಡ್ಡವರಲ್ಲ, ಅವರೆಲ್ಲೂ ಭಾಷಣನೂ ಮಾಡಲ್ಲ, ಎಲ್ಲೂ ಕಾಲನೂ ಕಳೆಯಲ್ಲ. ರೈತರದ್ದು ಎಲ್ಲ ಜೀವನನೂ ಕೃಷಿಗೆ ಮುಡುಪಾಗಿರುತ್ತೆ. ರೈತರಿಗೆ ಯಾರಿಗೂ ಕಡಿಮೆ ಅಲ್ಲ. ರೈತರಿಗೆ ಸಿಗೋ ಗೌರವ, ರೈತರಿಗೆ ಸಿಗಬೇಕಾಗಿರೋ ಸ್ಥಾನಮಾನಗಳು ರೈತರಿಗೆ ಸಿಗಬೇಕಾಗಿದೆ. ಇವತ್ತು ಸೊಸೈಟಿಗಳ ಬಗ್ಗೆ ನಮಗೆ ಒಂದು 5-6 ವರ್ಷದಿಂದ ಅರಿವು ಮೂಡಿದೆ. ಅದು ಅರ್ಥ ಆಗಿದೆ ಯಾಕೆ ನಮ್ಗೆ ಇದ್ರ ಬಗ್ಗೆ ಇಷ್ಟು ತಿಳುವಳಿಕೆ ಬಂದಿದೆ ಅಂತಂದರೆ, ಕರಾವಳಿ ಪ್ರದೇಶ ಇರ್ಬೋದು ಅಥವಾ ನಮ್ಮ ರಾಜ್ಯದಲ್ಲೇ ಕೊಡಗು, ಮಂಗಳೂರು ಈ ಕಡೆ ಎಲ್ಲ, ಒಂದೊಂದು ಸೊಸೈಟಿಯಲ್ಲೂ ಕೂಡ ಬೆಳಗಾಮು ಈ ಕಡೆ ಎಲ್ಲ ಏನು, ಒಂದೊಂದು ಸೊಸೈಟಿಯಲ್ಲಿ ಯಾವ ರೈತರು ಕೂಡ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗೆ ಹೋಗಲ್ಲ, ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಹೋಗಲ್ಲ, ಯಾರ ರೈತರು ಹೋಗಲ್ಲ, ಹೋಗೋದೇ ಸೊಸೈಟಿಸ್ಗೆ. ವ್ಯವಸಾಯ ಸೇವಾ ಕೇಂದ್ರ ಅಂತಂದ್ರೆ, ವ್ಯವಸಾಯ ಸೇವಾ ಸಹಕಾರ ಸಂಘ ಅಂದ್ರೆ, ಸಹಕಾರ ಸಂಘ ಅಂದ್ರೆ ರೈತರು ನೀವು ಶೇರ್ ಕಟ್ತೀರ, ನೀವು ಕಟ್ಟೋ ಶೇರು, ಹೆಣ್ಮಕ್ಳು ಕಟ್ಟೋ ಉಳಿತಾಯ, ಇದು ಬ್ಯಾಂಕ್ ಅಲ್ಲಿ ಒಂದು ಡೆಪಾಸಿಟ್ ತರ ಇರುತ್ತೆ. ಆ ಡೆಪಾಸಿಟ್ ಮತ್ತೆ ಇವ್ರದ್ದು ಬ್ಯಾಂಕಿಂಗ್ ಪ್ರೊಸೀಜರ್ಸ್ ನ ಮಾಡಿಕೊಂಡು ಮತ್ತೆ ಬ್ಯಾಂಕ್ ಅಲ್ಲಿ ಇವರು ಪ್ರಸ್ತಾವನೆ ಕೊಟ್ರೆ ಅವರು 90% ಇವರಿಗೆ ಸಹಕಾರ ಮಾಡಬೇಕು ಅಂತಿರುತ್ತೆ, ರೈತರಿಗೆ ಸಾಲ ಕೊಡಬೇಕು ಅಂತ. ರೈತರಲ್ಲಿ ಕಟ್ಟಿರುವಂಥ ಷೇರುಗಳನ್ನು ನೋಡ್ಕೊಂಡು, ರೈತರು ಎಷ್ಟು ಜನ ಮೆಂಬರ್ಶಿಪ್ ಮಾಡಿದ್ದಾರೆ, ರೈತರು ಎಷ್ಟು ಷೇರ್ ಕಟ್ಟಿದ್ದಾರೆ ಹೌದಲ್ವಾ, ಅದೆಲ್ಲನೂ ಎಷ್ಟು 1000 ಗಟ್ಟಲೆ ರೈತರು ಇಲ್ಲಿ ಷೇರ್ ಕಟ್ಟಿದ್ದಾರೆ ಅನ್ನುವಂಥದ್ರ ಮೇಲೆ ಈ ಸೊಸೈಟಿಗೆ ಬೆಲೆ ಬರುತ್ತೆ, ಗೌರವ ಬರುತ್ತೆ. ರೈತರು ಷೇರ್ ಕಟ್ಟಿದ್ರೇ ಆ ಸೊಸೈಟಿ ಗುರುತಿಸೋ ಅಂಥದ್ದು. ಇದಕ್ಕೆ ಮುಂಚೆ ಇದರದ್ದು ವ್ಯವಸ್ಥಿತವಾಗಿ ಏನೂ ಮಾಹಿತಿ ಇರಲಿಲ್ಲ. ಒಬ್ಬ ರೈತರು ಬಂದು ಈ ವ್ಯವಸಾಯ ಸೇವಾ ಸಂಘದಲ್ಲಿ ರಿಜಿಸ್ಟರ್ ಮಾಡಿದ್ರೆ, ನಾನೊಬ್ಬ ರೈತ, ನನಗೆ 50,000 1,00,000  2,00,000 ಸಾಲ ಕೊಡಿ ನನ್ನ ಜಮೀನ್ ಮೇಲೆ ಅಂತ ನೀವು ರಿಜಿಸ್ಟರ್ ಮಾಡಿದಾಗ ಮಾತ್ರ ಈ ಸೊಸೈಟಿಗೆ ಶಕ್ತಿ ಬರುತ್ತೆ ಹೌದಲ್ವಾ. ಈ ಸೊಸೈಟಿಗೆ ಶಕ್ತಿ ಬಂದು ಮತ್ತೆ ಬ್ಯಾಂಕಿಂದ ಇವ್ರಿಗೆ ಏನೇನು ಸವಲತ್ತು ರೈತರಿಗೆ ಕೊಡಬೇಕು ಅನ್ನೋದು ಸೊಸೈಟಿ ಮುಖಾಂತರ ಮಾಡ್ತಾರೆ ಅನ್ನೋಂಥದ್ದು. ಕೊಡಗು ಅನ್ನುವಂಥ ಒಂದು ಜಿಲ್ಲೆಯಲ್ಲಿ, ಕೊಡಗು ಜಿಲ್ಲೆಯಲ್ಲಿ ಅಲ್ಲಿರೋ ಒಂದೇ ಒಂದು ಸೊಸೈಟಿ 550 ಕೋಟಿ ಸಾಲ ಕೊಟ್ಟಿದೆ. ಈ ಥರ ನಮ್ಮಲ್ಲಿ ಬೇತಮಂಗಲ ಸೊಸೈಟಿ ಇದೆ, ಸುಂದರಪಾಳ್ಯ ಸೊಸೈಟಿ ಇದೆ, ಕ್ಯಾಸಂಬಳ್ಳಿ ಸೊಸೈಟಿ ಇದೆ, ದುರ್ಗಾನಹಳ್ಳಿ ಸೊಸೈಟಿ ಇದೆ, ಕದ್ರಿಪುರ ಸೊಸೈಟಿ ಇದೆ, ಕಣ್ಣೂರು ಸೊಸೈಟಿ ಇದೆ, ಪಾರನಹಳ್ಳಿ ಸೊಸೈಟಿ ಇದೆ, ಅದಾದ್ಮೇಲೆ ಕೆಂಪಾಪುರ ಸೊಸೈಟಿ. ನನ್ನ ಕ್ಷೇತ್ರದಲ್ಲಿ 9 ವ್ಯವಸಾಯ ಸೇವಾ ಸಂಘಗಳಿದ್ದಾವೆ. ಅದನ್ನು ಇನ್ನೂ ಹೆಚ್ಚಿಗೆ ರೈತರು ಉಪಯೋಗ ಮಾಡ್ಕೊಳ್ಳೋದ್ರಿಂದ 100 ಜನ 100 ಮಾಡಲಿ. ನಾವು ನಿಮ್ಗೆ ಒಳ್ಳೆ ಮನಸ್ಸಿಂದ ಒಳ್ಳೇದು ಮಾಡಿದರೆ ರೈತರಿಗೆ, ನಾವು ಅಂತಲ್ಲ ನಮ್ಮ ವ್ಯವಸಾಯ ಸೇವಾ ಕೇಂದ್ರದಲ್ಲಿ, ಸಹಕಾರ ಕೇಂದ್ರದಲ್ಲಿ ಎಷ್ಟು ಜನ ಕೆಲಸ ಮಾಡಿದ್ದಾರೆ, ಅಧ್ಯಕ್ಷರ ಸ್ಥಾನ ಅಲಂಕರಿಸಿದ್ದಾರೆ, ಒಬ್ರಿಗೂ ಕೂಡ ಅಹಂ ಇಲ್ಲ, ರೈತರ ಬಗ್ಗೆ ಸೇವೆ ಮಾಡಬೇಕು ಅನ್ನೋ ಕಳಕಳಿ ಇರೋದು, ಅದಕ್ಕೆ ನನಗೆ ಖುಷಿ ಇದೆ. ಇವತ್ತೆಲ್ಲರೂ ನಮ್ಮ ಹಿಂದೆ ಕೂತಿರ್ಬೋದು, ಆದರೆ ಎಲ್ಲ ಡೈರೆಕ್ಟರ್ಸ್ದು ಒಂದು ಒಳ್ಳೆ ಮನಸ್ಸಿದೆ. ಅದರಿಂದ ಅಂದರೆ ಅತಿ ಹೆಚ್ಚಿಗೆ ಸಾಲ ಕೊಟ್ಟಿರೋದು ಕೂಡ ಬೇತಮಂಗಲ ಸೊಸೈಟಿಯಲ್ಲೇ ಕೊಟ್ಟಿರೋದು, ಅತಿ ಹೆಚ್ಚಿಗೆ ಸಾಲ ಕೊಟ್ಟಿರೋದು ರೈತರಿಗೆ ಅದು ಬಿಟ್ಟರೆ ಸುಂದರಪಾಳ್ಯ ಸೊಸೈಟಿಯಲ್ಲಿ ಕೊಟ್ಟಿದ್ದೀವಿ. ಅದು ಒಂದು ಖುಷಿ ಇದೆ.
ಆ ಭಾಗದಲ್ಲಿರೋ ಎಲ್ಲಾ ರೈತರನ್ನ ಗುರುತಿಸೋ ಅಂತ ಕೆಲಸ ಮಾಡಿದ್ದಾರೆ, ಅವ್ರ ಕಷ್ಟಕ್ಕೆ ಸ್ಪಂದಿಸೋ ಅಂತ ಕೆಲಸ ಮಾಡಿದ್ದಾರೆ. ಇಲ್ಲೇ ಇಷ್ಟು ಸಾಲ ತಗೊಂಡ್ರೆ ಒಂದು ಕೇಂದ್ರ ಅಂದ್ರೆ ಒಂದು ಜಿಲ್ಲಾ ಹಂತದಲ್ಲಿರುವಂತ ಬ್ಯಾಂಕ್ ಅಲ್ಲಿ ಪ್ರತಿದಿನ 5,000 ಫೈಲ್ಗಳು ರೈತದು ಇದು ಏನಂತಾರೆ ಫೈಲ್ಗಳದು ಮೂಟೆ ಬರ್ತಾ ಇರುತ್ತೆ. ರೈತರು ಎನ್ ಸಿ ಎಲ್ ತಾನೆ ಹೋಗೋದು, ಎನ್ ಸಿ ಎಲ್ ಟ್ರಯಲ್ಸ್ ಹೋಗ್ತಾ ಇರ್ತಾರಲ್ಲ, ಯಾವ ದಿನಾನು ಕೂಡ ಇಂಥದ್ ರೈತರದ್ ಇಲ್ಲದೆ ಇಲ್ಲ ಅಂತ. ಬರೀ ನಮ್ಮಲ್ಲಿ ಒಂದ್ ತಾಲೂಕಲ್ಲಿ KGF ತಾಲೂಕಲ್ಲಿ 9 ಸೊಸೈಟಿ ಇದೆಯಲ್ಲ, ಎರಡೂ ಜಿಲ್ಲೆಯಲ್ಲಿ 11 ತಾಲೂಕಾ ಇದೆ. 11 ತಾಲೂಕಲ್ಲಿ 263-65 ಸೊಸೈಟಿ ಇದೇ ತರ ಏಟ್ಮಂಗಲ ಸೊಸೈಟಿ ತರ ಜಾಸ್ತಿ ಇದಾವೆ ಅಲ್ಲೆಲ್ಲ. ಅಲ್ಲೆಲ್ಲ ರೈತರು ಇದನ್ನೇ ಭಾಗಶಃ ನಮ್ಮೋದು, ಯಾವ ಬ್ಯಾಂಕ್ಗಳಿಗೂ ಹೋಗಲ್ಲ, ಯಾವ ಬ್ಯಾಂಕ್ ಅವ್ರನ್ನು ನಮ್ಮಲ್ಲ. ಇಲ್ಲಿ ಒಂದು ಸತಿ ರೈತರು ಸಾಲ ತಗೊಂಡ್ರೆ 5 ವರ್ಷ ಅವ್ರನ್ನ ಮತ್ತೆ ನೀನ್ ಅದಿಲ್ಲ ಈ ದಾಖಲೆ ಇಲ್ಲ ಅಂತ ಅವ್ರನ್ನ ಹಿಂಸೆ ಮಾಡುವಂತದ್ದು ಇರಲ್ಲ, ತೊಂದರೆ ಕೊಡಲ್ಲ. ಪ್ರತಿ ವರ್ಷ 11 ತಿಂಗಳು ಆಗಿದ ತಕ್ಷಣ ರಿನಿವಲ್ ಮಾಡ್ಕೊಳ್ಳೋದು. ಆದ್ರೆ ಸರ್ಕಾರ ಇನ್ನೊಂದು ದೂರದೃಷ್ಟಿ ಏನ್ ಇಟ್ಕೋಬೇಕಂದ್ರೆ ಪ್ರತಿ ರೈತರಿಗೆ ಏನು 1 ಎಕರೆ ಜಮೀನು ಇದ್ರು ಕೂಡ 3 ಲಕ್ಷ 2.5 ಲಕ್ಷ ಆದ್ರೂ ಮಿನಿಮಮ್ ಸಾಲ ಕೊಡೋ ಅಂತ ವ್ಯವಸ್ಥೆನ ತಂದು ನಿಲ್ಲಿಸ್ಬೇಕು. ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳಿದ್ರು ಪ್ರಸನ್ನ, ಆದ್ರೆ ಅದ್ ನಿಮ್ಗೆ ಅರ್ಥನೇ ಆಗ್ಲಿಲ್ಲ. ಸರ್ಕಾರ ರೈತರ ಜಮೀನ್ಗೆ 1 ಎಕರೆಗೆ 2 ಎಕರೆಗೆ 5 ಎಕರೆಗೆ ಅಂತ ಒಂದು ಒಂದ್ ಎಕರೆಗೆ ಅಂತ ಒಂದು ನಿಗದಿ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಅದೇ ಸಿಸ್ಟಮ್, ಸ್ಕೇಲ್ ಆಫ್ ಫೈನಾನ್ಸ್ ಅಂತ. ಬೆಳೆ ಸಾಲಗೆ ಏನು ಸರ್ಕಾರ ಒಂದು 1 ಲಕ್ಷ ಕೊಡ್ಬೇಕಾ, 2 ಲಕ್ಷ ಕೊಡ್ಬೇಕಾ, 1.5 ಲಕ್ಷ ಕೊಡ್ಬೇಕಾ ಅಂತ ಗೌರ್ಮೆಂಟ್ ಒಂದು ಇಷ್ಟು ಅಂತ ನಿಗದಿ ಮಾಡ್ತಾರೆ, ಇಷ್ಟಿಷ್ಟೇ ಕೊಡ್ಬೇಕು ಅಂತ. ಇಡೀ ರಾಜ್ಯದ ರೈತರಿಗೆ 1 ಎಕರೆ ಜಮೀನ್ ಎತ್ಕೊಂಡು ಹೋದ್ರೆ ಟೊಮೊಟೋಗ ಆಲೂಗಡ್ಡೆಗೆ ಒಂದೊಂದು ಸ್ಕೇಲ್ ಆಫ್ ಫೈನಾನ್ಸ್ ಇರುತ್ತೆ, ಅಷ್ಟೇ ಕೊಡ್ಬೇಕಾಗತ್ತೆ. ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ನಮ್ಮ ಒತ್ತಾಯ ಸರ್ಕಾರದ ಮೇಲೆ. ರೈತರ ಪರವಾಗಿ ಸರ್ಕಾರದ ಮೇಲೆ 2.5 ಲಕ್ಷ ಮಿನಿಮಮ್ ಕೊಟ್ರೆ 1 ಎಕರೆಗೆ ಯಾವ್ದೇ ಬೆಳೆ ಇಟ್ಕೊಂಡ್ರು ಅವ್ರು 1ಓ 2ಓ ಬೆಳೆ ತಗೊಂತಾರೆ 3 ತಿಂಗಳಲ್ಲೋ 5 ತಿಂಗಳಲ್ಲೋ. ಏನೋ ಒಂದ್ ರೀತಿ ಸಾಲ ತೀರ್ಸಕ್ಕೂ ಮತ್ತೆ ಇನ್ನೊಂದ್ ಕಡೆ ಅವ್ರ ಕಷ್ಟಗಳಿಗೂ ಪರಿಹಾರ ಮಾಡ್ಕೊಳಕ್ ಅವಕಾಶ ಆಗತ್ತೆ ಅಂತ ಅಷ್ಟೇ ಹೇಳ್ತೀವಿ. ರೈತರನ್ನ ಯಾವತ್ತೂ ನಾವು ಗೌರವವಾಗಿ ನೋಡ್ಬೇಕು. ರೈತರು ಎಷ್ಟು ನಾವು ರಕ್ಷಣೆ ಮಾಡ್ಕೊಂಡು ಬರ್ತೀವಿ, ಇಡೀ ದೇಶನ ಅವ್ರು ರಕ್ಷಣೆ ಮಾಡ್ತಾರೆ. ರೈತರಿಗೆ ಲಾಭ ಇರ್ಲಿ ನಷ್ಟ ಇರ್ಲಿ, ಇಡೀ ದೇಶನ ರಕ್ಷಣೆ ಮಾಡ್ತಾರೆ. ಇಡೀ ದೇಶಕ್ಕೆ ಅನ್ನದಾತರು ಅವರು ಎಲ್ರು ಕೂಡ. ಲಾಭ ಬರ್ಲಿ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಹಸಿರು ಹೆಚ್ಚಿಗೆ ಕಾಣ್ತಾ ಇದೆ. ನಮ್ಮ ರೈತರು ಎಲ್ಲೂ ಕಾಲ ಹಾಕಲ್ಲ, ಅವ್ರಿಗೇನು ಬೇರೆ ಆಲೋಚನೆಗಳಿರಲ್ಲ. 30 ವರ್ಷ ಇರಲಿ 50 ವರ್ಷ ಇರಲಿ ಅವ್ರ ಭೂಮಿಯಲ್ಲಿ ದುಡಿಯೋದೇನೋ, ಭೂಮಿ ತಾಯಿನ ನಂಬ್ಕೊಳ್ಳೋ ಅಂತ ಒಂದು ಒಳ್ಳೆ ಒಂದು ಪದ್ಧತಿ ಸಂಸ್ಕೃತಿ ನಮ್ಮ ರೈತರಲ್ಲಿದೆ. ಅದಕ್ಕೆ ಅವ್ರಿಗೇನು ನಾವು ಭಾಷಣ ಹೇಳಬೇಕಾಗಿಲ್ಲ. ಅವ್ರ ಕಷ್ಟಗಳನ್ನ ನೋಡೋದು, ಗೌರವಿಸೋದು, ಅವ್ರ ಟೈಮ್ ಬೆಳೆ ಇಡೋ ಟೈಮ್ ಸಾಲ ಕೊಡೋ ಅಂತ ಸಿಸ್ನ ನಮ್ಮೆಲ್ಲ ಡೈರೆಕ್ಟರ್ಸು ಅರ್ಥ ಮಾಡ್ಕೊಳ್ಬೇಕು. ಈಗ 550 ಜನ ರೈತರದು 70 ಮಾತ್ರ ಫೈಲ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕಳ್ಕಳಿಯಿಂದ ಹೇಳ್ತಾ ಇದ್ದೀನಿ, 350 ಜನ ರೈತರದು ಏನ್ ಸಾಲ ಬೇಕು ಅಂತ ಮುಂದೆ ಬಂದಿದ್ದೀರ. ದಾಖಲೆಗಳು ಕೊಡೋ ಅಂತದ್ದಿರುತ್ತೆ, ದಾಖಲೆಗಳನ್ನ ಕೊಡೋ ಅಂತದ್ರಲ್ಲಿ ಸ್ವಲ್ಪ ಜವಾಬ್ದಾರಿ ತಗೊಂಡು ಸೊಸೈಟಿ ಅಂತದಲ್ಲೋ ನಿಮ್ಗೆ ಯಾರಲ್ಲಿ ಡೈರೆಕ್ಟರ್ಸ್ ನಿಮ್ಮ ಊರಲ್ಲಿ ಇಲ್ಲಿ ಹಿಂದೆ ಕೂತಿರೋರೆಲ್ಲರೂ ಡೈರೆಕ್ಟರ್ಸೆ, ಮುಂದೆ ಕೂತಿರೋರು ಹಿಂದೆ ಕೂತಿರೋರು ಯಾರೋ ಒಬ್ರು ಗೊತ್ತಿರ್ತಾರೆ ನಿಮ್ಗೆ. ಏನ್ ನಿಮ್ಗೆ ತಹಸೀಲ್ದಾರ್ ಆಫೀಸಲ್ಲಿ ಏನ್ ಸಹಾಯ ಆಗ್ಬೇಕು ಅಥವಾ ಇನ್ಯಾವ ಹತ್ರ ಯಾವ ಹಂತದಲ್ಲಿ ಏನ್ ಕೆಲಸ ಆಗ್ಬೇಕು ಅಂತ. ಆಮೇಲೆ ಇದೊಂದು ವ್ಯವಸ್ಥೆನ ಅರ್ಥ ಮಾಡ್ಕೊಂಡು ಉಪಯೋಗ ಮಾಡ್ಕೋಬೇಕಂತ ಅಷ್ಟೇ ನಾನು ಕಳ್ಕಳಿ ಅಂತ ಹೇಳ್ತೀನಿ. ನಿಮ್ ಬಗ್ಗೆ ವಿಶೇಷವಾಗಿರುವಂತ ಗೌರವ ಇದೆ, ಯಾರೇ ಏನೇ ಮಾತಾಡಿದ್ರು ಅದಕ್ಕೆ ನಾವು ಉತ್ತರ ಕೊಡಲ್ಲ. ನಮ್ಗೆ ದೇವ್ರ ಶಕ್ತಿ ಕೊಟ್ಟಾಗ ದುರಾಂಕಾರ ಬೀಳದೆ ಅಹಂಕಾರನ ತೋರಿಸದೆ ರೈತರ ಸೇವೆ ಮಾಡುವಂತದ್ದು ನಮ್ ಜವಾಬ್ದಾರಿ ಆಗ್ತದೆ. ಅದು ನಾವು ಮೈಗೂಡಿಸ್ಕೊಂಡಾಗ ಯಾವುದು ತಪ್ಪನ್ಸಲ್ಲ. ನೀವು ರಕ್ಷಣೆ ಮಾಡ್ತಿರೋ, ದೇವ್ರ ರಕ್ಷಣೆ ಮಾಡ್ತಿರೋ, ಯಾವುದೋ ಒಂದ್ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಕೆಲಸ ಶುದ್ಧವಾಗಿ ಮಾಡಿದೀವ, ಯಾರ ರೈತರ ಹತ್ರ ಕಮಿಷನ್ ಆಸೆ ಪಡ್ಲಿಲ್ವಾ, ಅವ್ರಿಗೆ ಮೋಸ ಮಾಡ್ಲಿಲ್ವಾ, ಅವ್ರ ಕಷ್ಟಕ್ಕೆ ಸ್ಪಂದಿಸಿದೇವ, ಅದು ಮಾತ್ರ ಮುಖ್ಯ ಆಗುತ್ತೆ ಅಂತ ಹೇಳ್ತಾ